ಆರಾಮಾಗಿ ನಮ್ಮ ಕಂಫರ್ಟ್ ಹೋಗೋಣ. ಆಯ್ತು ಹೋಗೋಣ, ಸರಿ ಹೋಗೋಣ, ನಿಮ್ದು ದೊಡ್ಡ ಗಾಡಿ ಹೋಗೋಣ. ಶಬಾಷ್ ಶಬಾಷ್. ನಮಸ್ಕಾರ ಫ್ರೆಂಡ್ಸ್, ಮತ್ತೊಂದು ದಿನ ಮತ್ತೊಂದು ವ್ಲಾಗ್ ನಿಮಗೆಲ್ಲ. ಅಡ್ಕಸ್ ಬಿ ವ್ಲಾಗ್ಸ್ಗೆ ಪ್ರೀತಿಯ ಸ್ವಾಗತ. ಧರ್ಮಸ್ಥಳದಲ್ಲಿ ಸಕಲಾಗಿರೋ ದರ್ಶನ ಆಯಿತು ನೋಡಿ. ಇದೇ ಸಹ್ಯಾದ್ರಿ, ಇಲ್ಲೇ ಇದೇ ಹೋಟ್ಲಲ್ಲಿ ನಾವು ಇದು ರೂಮ್ ಮಾಡಿದ್ವಿ ಆನ್ಲೈನ್ ಬುಕ್ ಮಾಡಿ. ಇದೇ ಹೊಸ KSRTC ಬಸ್ ಸ್ಟ್ಯಾಂಡ್, ಅದರ ಎದುರುಗಡೆ ಇತ್ತು. ಇವಾಗ ನಮ್ಮ ರೈಡ್ ಶುರು ಆಗಿದೆ ಟುವರ್ಡ್ಸ್ ಕುಕ್ಕೆ ಸುಬ್ರಹ್ಮಣ್ಯ. ಈ ಎಪಿಸೋಡಲ್ಲಿ ಧರ್ಮಸ್ಥಳದಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ರೈಡ್ ಹೋಗೋದನ್ನ ನೀವು ನೋಡ್ತೀರಾ. ಸಮಯ ಈಗ 5:30. ಸೊ ಕೊನೆಯದಾಗಿ ನಮ್ಮ ಮಂಜಪ್ಪನಿಗೆ ಒಂದು ಟಾಟಾ ಬೈ ಬೈ ಹೇಳ್ಕೊಂಡು ಜೋರೆ ಕಾಪಾಡಪ್ಪ. ಧರ್ಮಸ್ಥಳದಿಂದ ಕುಕ್ಕೆ ಸುಬ್ರಹ್ಮಣ್ಯಗೆ 55 kilometers ಇದೆ. ಗೂಗಲ್ ಹೇಳ್ತಾ ಇದೆ 1 hour 10 minutes ಅಂತ. ವೆದರ್ ಚೆನ್ನಾಗಿದೆ, ನಾವು ಮಧ್ಯಾಹ್ನನೇ ಹೋಗೋಣ ಅಂತ ಅಂದ್ಕೊಂಡ್ವಿ. ಬೇಡ, ಬೈಕ್ ರೈಡ್ ಮಾಡೋದ್ರಿಂದ ಆರಾಮಾಗಿ ಸ್ವಲ್ಪ 4-5 ಗಂಟೆ ಮೇಲೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಈಗ 5:30 ಹೊರಟ್ವಿ. ಸುಬ್ರಹ್ಮಣ್ಯ 61 kilometers ಅಂತ ತೋರಿಸಿದೆ ಗೂಗಲ್, ಮತ್ತೆ ಯಾಕೆ 55 ಅಂತ ಹೇಳ್ತಾ ಇದೆ? ಪ್ರಾಬ್ಲಿ ನಾವು 6:30 or 7 ಗಂಟೆಗೆ ಸುಬ್ರಹ್ಮಣ್ಯ ರೀಚ್ ಆಗ್ತೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಬ್ಲೈಂಡ್ ಕರ್ವ್ಸ್ ತುಂಬ ಇದೆ, ಸೊ ಆದಷ್ಟು ಲೆಫ್ಟಲ್ಲೇ ಇರ್ತೀನಿ. ತುಂಬ ಲೆಫ್ಟಲ್ಲಿ ಇದ್ರೆ ಏನಾಗ್ಬಿಡುತ್ತೆ ಅಂದರೆ ಸ್ಲಿಪ್ ಆಗಿಬಿಡುತ್ತೆ ಗಾಡಿ ಲೆಫ್ಟ್ಗೆ. ನಮ್ಮ ರೀಸೆಂಟ್ ಒಂದು ವಿಡಿಯೋ ಬಿಯಾಂಡ್ ದ ರೈಟ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಮೋಹನ್ ಜಯಣ್ಣ ಅವ್ರದ್ದು. ಅವರು ನಾಗರೋಳೇನೋ ಅಥವಾ ಬಂಡೀಪುರನ ಐ ಆಮ್ ನಾಟ್ ಶ್ಯೂರ್ ಫಾರೆಸ್ಟ್ ಆ ಸ್ಟ್ರೆಚ್ಗೆ ಹೋಗಿದ್ದಾಗ ಜಿಂಕೆನೋ ಏನೋ ಸೈಟ್ ಆಯಿತು ಅಂತ ಹೇಳಿ ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡ್ತಾ ಏನು ಮಾಡಿದ್ದಾರೆ. ತುಂಬ ಲೆಫ್ಟಲ್ಲೇ ತುಂಬ ತುಂಬ ಕಡಿಮೆ ಸ್ಪೀಡಲ್ಲೇ ಹೋಗಿದ್ದಾರೆ, ಬಟ್ ಗಾಡಿ ಹಿಂಗೆ ಸ್ಲಿಪ್ ಆಗಿ ಹೋಗಿ ಅಂದರೆ ಅಲ್ಲಿಗೆ ಹಿಂಗೆ ಕೆಳಗಡೆ ಇಳಿದು ಫ್ರಂಟ್ ವೀಲು ಟ್ರ್ಯಾಕ್ಷನ್ ಸಿಗ್ದಿರ ಏನಾಗೋಗಿದೆ, ಹತ್ತಕ್ಕೋಗಿ ಕ್ಲೀನಾಗಿ ದಬಾಕೊಂಡಿದ್ದಾರೆ. ನೀವು ಸಮ್ 30-40 ಸ್ಪೀಡಲ್ಲೇ ಇದ್ರು ಅನಿಸುತ್ತೆ, ಬಟ್ ಅದೃಷ್ಟವಶಾತ್ ಅವ್ರು ಬರೀ ಪ್ಯಾಂಟ್ ಮಾತ್ರ ಹರಿದೋಗಿತ್ತು, ಬಟ್ ಏನೂ ಆಗಿಲ್ಲ. ಸೊ ತುಂಬನೂ ರೈಟ್ಗಿರೋದು ಅಥವಾ ತುಂಬನೂ ಲೆಫ್ಟ್ಗಿರೋದು ಎರಡೂ ತಪ್ಪು. ಆರಾಮಾಗಿ ನಮ್ಮ ಕಂಫರ್ಟ್ ಹೋಗೋಣ. ಆಯ್ತು ಹೋಗೋಣ, ಸರಿ ಹೋಗೋಣ, ನಿಮ್ಮದು ದೊಡ್ಡ ಗಾಡಿ ಹೋಗೋಣ. ಶಬಾಷ್ ಶಬಾಷ್ ಶಬಾಷ್. ನೋಡಿ ನೋಡಿ ನೋಡಿ, ಟ್ರೈನ್ ಕರ್ಸಲ್ಲಿ ಯಾಕೆ ಹಿಂಗೆಲ್ಲ ಮಾಡ್ತಾರೋ ನೋಡಿ, ಬೋ ಅಂದ್ಕೊಂಡು ಹೋಯ್ತಾರಪ್ಪ. ಥೋ, ಇದು ದ ಫೇಮಸ್ ನದಿ ನೇತ್ರಾವತಿ ಕುದ್ರಾಯ. ನನಗೆ ಸೀರಿಯಸ್ KSRTC ಬಸ್ಗಳು ಅವ್ರ ಮೇಲೆ ಭಯಂಕರ ಭಯ. ರೈಟ್ ಸೈಡಲ್ಲಿ ಬ್ಯೂಟಿಫುಲ್ ಆಗಿರೋ ಸನ್ಸೆಟ್ ಆಗ್ತಾ ಇದೆ, ಬಹುಶಃ ಇಲ್ಲಿ ರಿವೀಲ್ ಆಗುತ್ತೆ ನೋಡಿ. ಬೂಡು ಜಾಲು, ವಾವ್. ಲಾಸ್ಟ್ ಟೈಮ್ ಬಂದಾಗ ಇದಕ್ಕೆ ಟಾರ್ ಹಾಕೋ ಕಾರ್ಯ ನಡೀತಾ ಇತ್ತು, ಹೊಸದಾಗಿ ಟಾರ್ ಹಾಕಿದ್ದಾರೆ. ಇಷ್ಟ ಅಗಲ ಇದೆ, ಸಕಲ ಇದೆ ರೋಡು, ಲೈಟಾಗಿ ಹೊಟ್ಟೆ ಹಸಿತಾ ಇದೆ. ಮಧ್ಯಾಹ್ನ ಗಡಾಯಿಕಲ್ಲು ಇಂದ ಇಳ್ಬಿಟ್ಟು ಬಂದ್ವಲ್ಲ, ಬಂದ ತಕ್ಷಣ ನಿಮ್ಗೆ ಜಂಕ್ಷನಲ್ಲೇ ರೈಟ್ ಸೈಡಲ್ಲಿ ಒಂದು ಹೋಟೆಲ್ ಸಿಗುತ್ತೆ. ಅಂದರೆ ಧರ್ಮಸ್ಥಳದಿಂದ ಗಡಾಯಿಕಲ್ಗೆ ಹೋಗೋಕ್ಕೆ ಲೆಫ್ಟ್ ಸೈಡ್ ಸಿಗುತ್ತೆ, ಗಡಾಯಿಕಲಿಂದ ವಾಪಸ್ ಧರ್ಮಸ್ಥಳಕ್ಕೆ ಬರಬೇಕಾದ್ರೆ ರೈಟ್ ಸೈಡ್ ಸಿಗುತ್ತೆ. ಜಂಕ್ಷನಲ್ಲಿ ರೈಟ್ ಸೈಡಲ್ಲೇ ಇದೆ, ಅಲ್ಲೊಂದು ಬೇಕ್ರಿ, ಒಂದು ಪ್ರಾವಿಷನ್ ಸ್ಟೋರು, ಅದಾದಮೇಲೆ ಒಂದು ಹೋಟೆಲ್ ಇದೆ. ಆ ಹೋಟೆಲಲ್ಲಿ ಗಂಜಿ ಊಟ ತಿಂದ್ವಿ ಇವತ್ತು, ಭಯಂಕರ ಹೊಟ್ಟೆ ಬರೆ ಹಸ್ಬಿಟ್ಟಿತ್ತಾ. ತಿನ್ಮೇಲೆ ನಂಗೆ ನೆನಪಾಯಿತು, ಅಯ್ಯೋ ವ್ಲಾಗ್ ಮಾಡ್ಬೋದಿತ್ತಲ್ಲ ಅಂತ. ಸೊ ಸಕ್ಕದಾಗಿರೋ ಗಂಜಿ ಊಟ ಮಾಡಿದ್ವಿ, ಜೊತೆಗೆ ಓ ನಮ್ಮ ವಾಯ್ಸ್ ಇಲ್ಲೇ ಹಾಕ್ಕೊಂಡಿದ್ದಾರೆ. ಓ ಹೋಟೆಲ್ ನೀರು ದೋಸೆ, ಮತ್ತು ಅಲ್ಲಿ ದೂರದಲ್ಲಿ ನೀವು ನೋಡ್ತಾ ಇದ್ರೆ ವಂಡರ್ಫುಲ್ ಸನ್ಸೆಟ್ ಆಗ್ತಾ ಇದೆ. ನಿಮಗೆ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ತುಂಬ ಚೆನ್ನಾಗಿದ್ದಾನೆ. ಸ್ವಲ್ಪ ಮೇಲೆ ಬೇಗ ಬಂದಿದ್ರೆ ಸಿಗ್ತಾ ಇತ್ತು ಅನ್ಸುತ್ತೆ. ಇಲ್ಲಿ ಧರ್ಮಸ್ಥಳದಿಂದ ಬರ್ತಾ ಒಂದ್ ಕಡೆ ನೀರು ದೋಸೆ ನಿಲ್ಸಿದ್ವಿ, ನೀರು ದೋಸೆ ಮತ್ತೆ ಬಿಸಿ ಬಿಸಿ ಗೋಲಿ ಬಜೆಗೆ ಸಕಾಲಾಗಿತ್ತು. ನೀರು ದೋಸೆ ಗೋಲಿ ಬಜೆ ನೋಡಿ, ಅವಾಗ ತಾನೆ ಆಯಿಲಿಂದ ಎತ್ತಿದ್ರು, 5 ಪ್ಲೇಟ್ ಖಾಲಿ ಮಾಡಿದ್ವಿ 4 ಜನ ಸೇರ್ಕೊಂಡು. ಈ ನೀರು ದೋಸೆ ಮಾತ್ರ ನಂಗೆ ಸಕತ್ ಇಷ್ಟ ಆಗೋಯ್ತು, ನೀರು ದೋಸೆಗೆ ಚಟ್ನಿ ಒಂದು ಕೊಟ್ಟಿದ್ರು ಸಕತ್ ಇಷ್ಟ ಆಯ್ತು.
ಪ್ರೈಸ್ ವರ್ತ ವಾವ್ ಇದಕ್ಕೆ ಅಕ್ಕಿ ಇಟ್ಟು ಮತ್ತೆ ತೆಂಗಿನಕಾಯಿ ಅಲ್ಲ ಇದಕ್ಕೆ ನಿಮಗೆ ಅರ್ಜೆಂಟ್ ಅಲ್ಲ ಆಗುವಂತ ದೋಸೆ ಅಂದ್ರೆ ಇದೆ ನೀರ್ ದೋಸೆ ಕೆಲಸ ಕಮ್ಮಿ ಏನು ಕೆಲಸ ಇಲ್ಲ ಇದ್ರಲ್ಲ ಇಲ್ಲಿ ನೋಡಿ ಈ ಶಿಶಿಲೇಶ್ವರಗೆ ಮತ್ತೆ ಸೌತಡ್ಕಕ್ಕೆ ಒಂದು ಜಂಕ್ಷನ್ ಸಿಗುತ್ತಲ್ವಾ ಲೆಫ್ಟ್ ಹೋದ್ರೆ ಧರ್ಮಸ್ಥಳ ಆ ಕಡೆ ಹೋದ್ರೆ ಶಿಶಿಲೇಶ್ವರ ಈ ಕಡೆ ಬಂದ್ರೆ ಸೌತಡ್ಕ ಮತ್ತು ಸುಬ್ರಹ್ಮಣ್ಯ ಹಿಂಗೇ ಬೆಂಗಳೂರಿಗೂ ಹೀಗೆ ಹೋಗೋದು ಸೋ ಆ ಜಂಕ್ಷನ್ ಅಲ್ಲಿ ನೋಡಿ ಹೋಟಲ್ ನೀರ್ ದೋಸೆ ಅಂತಾನೆ ಇದೆ ಪ್ಯೂರ್ ವೆಜ್ ಓಕೆ ಹೋಟಲ್ ನೀರ್ ದೋಸೆ ಅಂತ ಸಕ್ಕಲಾಗಿತ್ತು ನೀರ್ ದೋಸೆ ಗೋಲಿಬಜೆ ಆಗಷ್ಟೇ ಎಣ್ಣೆಯಿಂದ ಗೋಲಿಬಜೆ ಎತ್ತುತ್ತಾ ಇದ್ರು ತುಂಬಾ ಹಸಿವಾಗಿತ್ತು ಕಾಫಿ ಕುಡಿಯೋಣ ಅಂತ ಹೋಗಿ ನೀರ್ ದೋಸೆ ಮತ್ತೆ ಗೋಲಿಬಜೆ ತಿನ್ಕೊಂಡು ಬಂದ್ವಿ ಆಕಾಶ ಕೆಂಪು ಗಟ್ಟಿದೆ ಸನ್ಸೆಟ್ ಆಗ್ತಾ ಇದೆ ಸನ್ಸೆಟ್ ಆಗ್ತಾ ಇದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಸನ್ಸೆಟ್ ಸೋ ಇನ್ನೊಂದು 25 28 ಕಿಲೋಮೀಟರ್ ಇರಬೇಕು ನನ್ನ ಪ್ರಕಾರ ಸುಬ್ರಹ್ಮಣ್ಯ ಇಲ್ಲಿಂದ ಇಟ್ಸ್ ದ ಫಸ್ಟ್ ಟೈಮ್ ದಟ್ ಐ ಆಮ್ ಲಾಗಿಂಗ್ ಕತ್ಲಾದ ಮೇಲೆ ರೈಡ್ ಮಾಡಿದ್ದೀನಿ ಬಟ್ ಲಾಗ್ ಮಾಡಿರಲಿಲ್ಲ ಫಸ್ಟ್ ಟೈಮ್ ಲಾಗ್ ಮಾಡ್ತಾ ಇರೋದು ಬೇಜಾರು ಏನಂದ್ರೆ ಕತ್ಲೋದ ಮೇಲೆ ಯಾವಾಗಲೂ ಪ್ರತಿ ಸತಿನೂ ಐ ಬೀಮ್ ಹಾಕೊಂಡ್ ಬರ್ತಾರೆ ಈ ಕಾರೋರು ಬಸ್ ಅವರೆಲ್ಲ ಟೀನೇ ಉರಿದೋಗ್ಬಿಡುತ್ತೆ ಸೀರಿಯಸ್ ಆಗಿ ಹೇಳ್ತೀನಿ ಗಾಡಿ ಓಡಿಸ್ಬೇಕಾರೆ ಕಾರದು ಅಟ್ಲೀಸ್ಟ್ ಡಿಮಂಡಿ ಪಡೆದು ಏನೋ ಮಾಡ್ಬೋದು ಬೈಕ್ ಅವ್ರನ್ನ ಲೆಕ್ಕನೇ ಇಟ್ಕೊಳ್ಳಲ್ಲ ಧರ್ಮಸ್ಥಳದಿಂದ ಕುಕ್ಕೆ ಸುಬ್ರಹ್ಮಣ್ಯ ಹೋಗೋ ರೋಡಲ್ಲಿ ಇದೊಂದು ದೇವಸ್ಥಾನ ನೋಡಿದ್ವಿ ಶ್ರೀ ಪಂಚಮುಖಿ ಆಂಜನೇಯ ಮುಖ್ಯ ಪ್ರಾಣ ದೇವಸ್ಥಾನ ಅಂತ ಸೊ ಯಾಕೋ ಹೋಗ್ಬೇಕು ಅಂತ ಮನಸ್ಸಾಯ್ತು ಹೋಗ್ಬಿಟ್ಟು ಬರೋಣ ಅಂತ ಅನ್ಕೊಂಡಿವಿ ನೋಡಿ ವೆಲ್ಕಮ್ ಟು ಕುಕ್ಕೆ ಕುಕ್ಕೆಗೆ ಸುಸ್ವಾಗತ ಇನ್ನೊಂದು 2 ಕಿಲೋಮೀಟರ್ ಹತ್ರ ದೇವಸ್ಥಾನ ಇದೆ ನೈಟು ಅದಕ್ಕೆ ಏನು ವ್ಲಾಗ್ ಮಾಡೋಕೆ ಹೋಗಿಲ್ಲ ಆ ಪಂಚಮುಖಿ ದೇವಸ್ಥಾನ ಆದಮೇಲೆ ರೋಡ್ ತುಂಬ ಚೆನ್ನಾಗಿದೆ ಸಕಲಾಗಿ ಟಾರ್ ಹಾಕಿದ್ದಾರೆ ಒಳ್ಳೆ ರೈಡ್ ಇತ್ತು ಸುಸ್ತಾಗಿತ್ತು ಬೆಳಗ್ಗೆಯಿಂದ ಟ್ರೆಕ್ ಮಾಡ್ಕೊಂಬಂದು ಬಟ್ ಮಜಾ ಆಯಿತು ಇವತ್ತು ಒಳ್ಳೆ ರೈಡು ಒಳ್ಳೆ ಟ್ರೆಕ್ಕು ಒಳ್ಳೆ ಸ್ಥಾನ ಸೊ ಪ್ಲೀಸ್ ಸಪಕರ ಸರಕ ಬರ್ ಸಬರಕ ರಾಯ್ ಸರ ಸರಕ ವಾಟ್ ಎವರ್ ಪ್ಲೀಸ್ ಸಪ್ ಸರ ಐ ವಾಂಟ್ ಟು ರೀಚ್ ಲಕ 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 ಲಕ